नमस्कार नहीं नोड़ता प्रजा मार्ग न्यूज नानु चैत्रकोट बन्नी वत्तिन टॉप न्यूज एनेल्ला इदे अंत नोड़ोण। रेणुका स्वामी कोले प्रकरण जैल पालागिद्द नट दर्शन तूगुदीप के कर्नाटक हाईकोर्ट बिग रिलीफ नीडिद्दु आरु वारगळ मध्यंतर जामीनन्न मंजूरु माडिदे। दर्शन आरोग्य समस्या परिगणन के तेगेदुकोंडु कर्नाटक हाईकोर्ट आरु वारगळ अवधि अंद्रे 45 दिनगळ कालद मध्यंतर जामीनन्न मंजूरु माडिदे। ಈ ಮೂಲಕ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಕಳೆದ ಸುಮಾರು 5 ತಿಂಗಳಿನಿಂದ ಜೈಲಿನಲ್ಲಿ ದಿನ ದೂಡ್ತಾ ಇದ್ದಂತ ನಟ ದರ್ಶನ್ ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ। ಇನ್ನು ನಟ ದರ್ಶನ್ ಗೆ ನೀಡಲಾಗಿರುವಂತ ಮಧ್ಯಂತರ ಜಾಮೀನಿಗೆ ಹೈಕೋರ್ಟ್ ಸಾಕಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ। ಎರಡು ಕಡೆಯ ವಾದವನ್ನ ಆಲಿಸಿದ ನ್ಯಾಯಮೂರ್ತಿ ವಿಶ್ವಜೀತ್ ಶೆಟ್ಟಿ ಅವರು ವೈದ್ಯಕೀಯ ಚಿಕಿತ್ಸೆ ವಿಚಾರಣಾಧೀನ ಕೈದಿಯ ಹಕ್ಕು ಎಂದು ಉಲ್ಲೇಖಿಸಿ ಇದೀಗ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದ್ದಾರೆ। दर्शन जामीन मंजूर विषय अभिमानी इन खुशिया तक दर्शन अभिमानी कर्नाटक संभ्रमाचरण तक सिंधु सण रिफ अस्टे या दर्शन परवा कॉर्टली वादव मंड वकील मोदल हंतली जमीन मन कॉर्ट आर वार मध्यंतर जामीन मंजूर अंद्रे मध्यंतर जामीन यावदे कारणक्कू कूड़ा केलवरन्न भेटी माडबारदेंदु शरत्तन्न कूड़ा विधिसलागिदे एन्नलागिदे। नट दर्शन हाईकोर्ट मध्यंतर जामीन मंजूर बेन्नल्ले दर्शन पत्नी विजयलक्ष्मी तम इंस्टाग्राम देवरिगे धन्यवाद सल्लिसिद्दारे। वैष्णोदेवी मंदिर चित्रवन्न हंचिकोंडिरुव विजयलक्ष्मी थैंकफुल ग्रेटफुल ब्लेस्ड एंदु बरेदुकोंडिद्दारे। दर्शन जामीनु सिक्किद्रिंद विजयलक्ष्मी ई रीति तम्म संतसवन्न व्यक्तपडिसिकोंडिद्दारे। भारत वफ् कानून तप्पागिदे संपूर्णवागी तेगेदु हाकुवुदु सूक्त एंदु केंद्र आहार मत्तु ग्राहक व्यवहार सचिव प्रह्लाद जोशी अवरु हेळिद्दारे। ಧಾರವಾಡದಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ನೆಹರು ಕಾಲದಲ್ಲಿ ಕಾಂಗ್ರೆಸ್ ಯಾಕೆ ವರ್ಫ್ ಕಾನೂನನ್ನ ಜಾರಿಗೊಳಿಸಿತು ದೇಶದ ಯಾವ ವಿಭಾಗಗಳಿಗೂ ಕೂಡ ಇರದ ಅಧಿಕಾರವನ್ನ 2013 ರಲ್ಲಿ ವರ್ಫ್ ಮಂಡಳಿಗೆ ನೀಡಲಾಗಿದೆ। ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದಲ್ಲಿ ತೊಡಗಿಕೊಂಡಿದೆ। ವರ್ಫ್ ಆಸ್ತಿ ನೋಟಿಸ್ ಹಿಂದೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಚಿವ ಜಮೀರ್ ಅಹ್ಮದ್ ಖಾನ್ ರ ಕುಮ್ಮಕ್ಕು ಇದೆ। वर्फ आस्ती एंदु रैतरिगे नोटिस नीडिदा तहसीलदार अमानतिगे विजयपुर जिल्लाधिकारी क्रमवन्न वहिसबेकु प्रकरणवन्न दाखलिसबेकु एंदु अवरु ओत्तायिसिद्दारे। नानु ओंदु समुदायद परवागी राजकारण माडल्ल ननगे एल्लरू बेकु केंद्र सचिव प्रह्लाद जोशी अवर रीति ओलैके राजकारण माडल्ल ಮೊದಲು ನಾನೊಬ್ಬ ಭಾರತೀಯ ನಂತರ ರಾಜಕಾರಣಿ ನನಗೆ ಎಲ್ಲಾ ಜನಾಂಗದವರು ಬೇಕು ಯಾವುದೇ ಕಾರಣಕ್ಕೂ ಕೂಡ ಜಾತಿ ರಾಜಕಾರಣ ಮಾಡುತ್ತಾ ಇಲ್ಲ ಎಂದು ವರ್ಫ್ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ। ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಜಮೀರ್ ಅಹ್ಮದ್ ಖಾನ್ ರಾಜಕೀಯಕ್ಕೆ ಬಂದ ಮೇಲೆ ಜಾತಿ ರಾಜಕಾರಣ ಅದನ್ನೆಲ್ಲ ಬಿಡಬೇಕು ಇಲ್ಲವೇ ಮನೆಯಲ್ಲಿಯೇ ಕುಳಿತುಕೊಳ್ಳಬೇಕು ನಾನು ಶುದ್ಧ ಹಿಂದೂಸ್ತಾನಿ ಇಂಡಿಯನ್ 24 ಕ್ಯಾರೆಟ್ ಗೋಲ್ಡ್ ಎಂದು ಹೇಳಿದರು। जमीर अवरु वर्फ बोर्ड मूलक लैंड जिहाद जारिगे तंदिद्दारे एंदु माजी सचिव सीटी रवि टीकिसिद्दारे। बल्लारियल्ली सुद्दिगोष्ठियन्न नडेसि मातनाडिदंत सीटी रवि कानूनु बळसिकोळ्ळुव मूलक लैंड जिहाद गे कांग्रेस केलस माड्ता इदे। आस्ति कळेदुकोंडवरिगे बड मुस्लिमरिगे वर्फ ट्रिब्युनल न्याय सिगुव ग्यारंटी इल्ल ತೋಳದ ಬಳಿ ಕುರಿಮರಿ ನ್ಯಾಯ ಕೇಳಿದಂತಾಗಲಿದೆ। ಕಾಂಗ್ರೆಸ್ ಸಂವಿಧಾನ ವಿರೋಧವನ್ನ ಅನುಸರಿಸುತ್ತಾ ಇದೆ ವಿಪರ್ಯಾಸ ಅಂದ್ರೆ ಇಸ್ಲಾಮಿಕ್ ದೇಶಗಳಲ್ಲೂ ಕೂಡ ಈ ಕಾಯಿದೆ ಇಲ್ಲ ಕಾಂಗ್ರೆಸ್ ಗೆ ಸಂವಿಧಾನದ ಬಗ್ಗೆ ಗೌರವ ವಿಶ್ವಾಸವಿದ್ದರೆ ಈ ಕಾಯಿದೆಯನ್ನ ವಿರೋಧಿಸಬೇಕು ಎಂದರು।
ಈ ಕ್ಷೇತ್ರದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ನೀವು ಶಕ್ತಿಯನ್ನ ತುಂಬಿದ್ದೀರಿ ಎಲ್ಲರಿಗೂ ಕೈಮುಗಿದು ಕೇಳಿಕೊಳ್ಳುತ್ತೇನೆ ಇದು ನಮ್ಮ ಎನ್ಡಿಎ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನಮಗೆ ಜಯವನ್ನ ನೀಡಿ ಎರಡು ಬಾರಿ ಜೀವನದಲ್ಲಿ ಪೆಟ್ಟು ತಿಂದಿದ್ದೇನೆ ನಿಮ್ಮನ್ನ ನಂಬಿಕೊಂಡು ಬಂದಿದ್ದೇನೆ ನಿಮ್ಮ ಪರವಾಗಿ ಕೆಲಸವನ್ನ ಮಾಡುತ್ತೇನೆ ದಯಮಾಡಿ ಗೆಲ್ಲಿಸಿ ಕೊಡಿ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ವಾಲ್ಮೀಕಿ ಹಗರಣ ಮೂಡಾ ಹಗರಣ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ವಾಲ್ಮೀಕಿ ನಿಗಮದ ಹಣ ಬೇರೆ ರಾಜ್ಯದ ಚುನಾವಣೆಗೆ ಬಳಕೆಯಾಗಿದೆ ಇಂತಹ ಸರ್ಕಾರವನ್ನ ನಾವು ಕಿತ್ತೊಗೆಯಬೇಕು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಮುಂದೊಂದು ದಿನ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಆಗ ರಾಮನಗರ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿದಿದ್ದಾರೆ ಚನ್ನಪಟ್ಟಣ ಚುನಾವಣಾ ಪ್ರಚಾರ ನಡೆಸಿದ ವೇಳೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರಾದಂತಹ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಈ ಭೂಮಿಗಳನ್ನು ಲೂಟಿ ಹೊಡೆಯುವುದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುತ್ತೇನೆ ಎಂದು ಕೆಲವರು ಹೊರಟಿದ್ದಾರೆ ನಾವೆಲ್ಲ ಈ ನೆಲದ ಮಕ್ಕಳು ಮಣ್ಣನ್ನು ನಂಬಿಕೊಂಡು ಜೀವನವನ್ನ ಮಾಡ್ತಾ ಇರುವವರು ಮಣ್ಣು ಮಾರಿಕೊಂಡು ಬದುಕುವ ಜನ ನಾವಲ್ಲ ಎಂದರು ಚನ್ನಪಟ್ಟಣ ಹಾಗೆ ರಾಮನಗರಗಳನ್ನು ಅವಳಿ ನಗರಗಳನ್ನಾಗಿ ಹುಬ್ಬಳ್ಳಿ ಧಾರವಾಡದಂತೆಯೇ ಅಭಿವೃದ್ಧಿ ಮಾಡಲಾಗುವುದು ಚನ್ನಪಟ್ಟಣವನ್ನ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿ ಶೈಕ್ಷಣಿಕ ಆರ್ಥಿಕ ಹಾಗೆ ಕೈಗಾರಿಕಾ ಹಬ್ ಅನ್ನಾಗಿ ಮಾಡಲಾಗುವುದು ಎಂದರು ಪರಿಶಿಷ್ಟ ವರ್ಗದ ಎಲ್ಲರೂ ಸಮಾನವಾಗಿ ಅಭಿವೃದ್ಧಿಯಾಗಬೇಕೆಂಬ ದೃಷ್ಟಿಯಿಂದ ಒಳಮೀಸಲಾತಿ ಜಾರಿಗೆಯನ್ನು ಒಪ್ಪಿದ್ದೇವೆ ಎಂದು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಪ್ರಿಯಾಂಕ್ ಖರ್ಗೆ ಹಾಗೆ ನಾನು ಒಳಮೀಸಲಾತಿಗೆ ವಿರುದ್ಧವಾಗಿದ್ದಾರೆ ಸಹಕರಿಸ್ತಾ ಇಲ್ಲ ಎಂದು ಕೆಲ ಕಿಡಿಗೇಡಿಗಳು ಆರೋಪಿಸ್ತಾ ಇದ್ದಾರೆ ಅನಾವಶ್ಯಕವಾಗಿ ನಮ್ಮ ಹೆಸರುಗಳನ್ನು ತರುವುದು ಸರಿಯಲ್ಲ ಎಂದರು ಐಪಿಎಲ್ಗೆ ಕ್ಷಣಗಣನೆ ಆರಂಭವಾಗಿದೆ ಅಕ್ಟೋಬರ್ 31ರಂದು ಸಂಜೆ 4:30 ನಂತರ ಎಲ್ಲಾ ತಂಡಗಳು ತಾವು ಉಳಿಸಿಕೊಳ್ಳುವ ಆಟಗಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕಿದೆ ಯಾವ ತಂಡ ಯಾರನ್ನ ಉಳಿಸಿಕೊಳ್ಳುತ್ತೆ ಬಿಡುಗಡೆ ಮಾಡುತ್ತೆ ಯಾರು ಎಷ್ಟು ಕೋಟಿಯನ್ನ ಪಡೆಯಲಿದ್ದಾರೆ ಎನ್ನುವ ಕುತೂಹಲ ಹೆಚ್ಚಾಗಿದೆ ಆರ್ಸಿಬಿ ಯಾರನ್ನ ಉಳಿಸಿಕೊಳ್ಳುತ್ತೆ ಎನ್ನುವ ಕುತೂಹಲ ಇದ್ದು ಇದೀಗ ತಂಡದ ಪ್ರಮುಖ ಬ್ಯಾಟರ್ ಭರ್ಜರಿ ಶತಕವನ್ನ ಸಿಡಿಸುವ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಕಳೆದ ಐಪಿಎಲ್ನಲ್ಲಿ ಆರ್ಸಿಬಿ ತಂಡದ ಪರ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ದ ರಜತ್ ಪಾಟಿದಾರ್ ಪ್ರಮುಖ ಬ್ಯಾಟಿಂಗ್ ಅಸ್ತ್ರವಾಗಿದ್ದಾರೆ ಅದರಲ್ಲೂ ಕೂಡ ಸ್ಪಿನ್ ಬೌಲರ್ಗಳಿಗೆ ಭರ್ಜರಿ ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಸ್ಫೋಟಕ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ಈ ಬಾರಿ ಅವರನ್ನು ಉಳಿಸಿಕೊಳ್ಳಲು ಆರ್ಸಿಬಿ ಚಿಂತಿಸ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿಬಂದಿದೆ ಇವಿಷ್ಟು ಈ ಹೊತ್ತಿನ ಟಾಪ್ ನ್ಯೂಸ್ ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು